ಏನು ಈಗಾಗಲೇ ನೀವು ಟ್ರೈಲರ್ ಬಗ್ಗೆ ಎಲ್ಲ ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ ಕಣ್ಣೇರಿ. ನನಗನ್ಸ್ತು ಆ ಟೈಟ್ಲ್ ನೋಡಿದ ತಕ್ಷಣವೇ ಒಂಥರ ಸಾಮಾನ್ಯವಾಗಿ ಹೇಳೋಂಥ ಹೆಸರುಗಳು ಬಂದು ಹೋಗ್ತಾ ಇರತ್ತೆ, ಅವೆಲ್ಲ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಈ ಕಣ್ಣೇರಿ ಅಂತ ಕೇಳಿದ ತಕ್ಷಣ ಏನೋ ಒಂದು ವಿಶೇಷವಾಗಿದೆ, ಹೊಸತನ ಇದೆ ಅಂತಲೇ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಈ ಹೆಸರಲ್ಲೇ ಇಷ್ಟು ಹೊಸತನ ವಿಶೇಷ ಇದೆ ಅಂದರೆ ಇನ್ನು ಚಿತ್ರದಲ್ಲಿ ಏನಿರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆ ಚಿತ್ರದಲ್ಲಿನ ಅಂಶಗಳು ಕೂಡ ನನಗೆ ತಿಳಿತು. ಬಹಳ ಸೊಗಸಾಗಿದೆ ಆ ಕೆಲವು ಅಂಶಗಳಾಗಲಿ, ಮೆಸೇಜ್ ಕೊಡೋದಾಗಲಿ ತುಂಬ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದೆರಡು ವಿಷಯಗಳು ಹೇಳಬೇಕಂತಂದರೆ, ಈಗಾಗಲೇ ಮಂಜುವರು ಹೇಳಿದ್ರು ಕಾಡಿನ ಜನರ ಬಗ್ಗೆ ಅಂಥೇಳಿ. ಆ ಕಾಡಿನ ಜನರ ಬಗ್ಗೆ ಹೇಳಬೇಕಾದ್ರೆ ಅವರೆಷ್ಟು ಕಷ್ಟ ನಷ್ಟಗಳು ಅನುಭವಿಸಬಹುದು, ಏನೆಲ್ಲ ತೊಂದರೆಗೊಳಪಟ್ಟು ಅವರು ಜೀವನ ಸಾಗಿಸ್ಬಹುದು ಅನ್ನೋ ರೀತಿಯಲ್ಲೂ ನಾವು ತಿಳ್ಕೊಬೇಕಾಗತ್ತೆ. ಅದಲ್ಲದೆ ಪರಿಸರದ ಬಗ್ಗೆ ಕೂಡ ಇವರು ಹೇಳಿದ್ದಾರೆ. ಪರಿಸರ ಕೂಡ ಬಹಳ ಸುಲಭವಾಗಿ ಸಿಗುವಂಥದ್ದಲ್ಲ ನೋಡಿ. ಎಲ್ಲೇ ಈ ಪರಿಸರ ಅನ್ನೋದು ಬಹಳ ಅಕ್ಕಪಕ್ಕದವರಾಗಿರ್ಬೋದು, ನಾವು ನಡ್ಕೊಳ್ಳುವ ರೀತಿ ಆಗಿರ್ಬೋದು, ಒಂದು ಸ್ನೇಹ ಜೀವಿಗಳಾಗಿರ್ಬೋದು, ಆ ಸುತ್ತಮುತ್ತಲಿನ ಒಂದು ವಾತಾವರಣ ಕಲ್ಪಿಸ್ಕೊಳ್ಳೋದಾಗ್ಲಿ, ಅದು ಎಲ್ಲದರ ಬಗ್ಗೆನೂ ಅವರು ಪರಿಸರದ ಬಗ್ಗೆ ಹೇಳಿದ್ದಾರೆ ಅಂದಾಗ ತಿದ್ಕೊಳ್ಳುವಂಥ ಬಹಳಷ್ಟು ವಿಷಯಗಳಿದೆ. ನಾವು ತೋಡಾಗೆಲ್ಲೋ ಕಸ ಹಾಕ್ತೀವಿ, ಎಲ್ಲೋ ಏನೋ ಗಲೀಜು ಮಾಡ್ತೀವಿ, ಏನೇನೋ ಮಾಡ್ತೀವಿ, ಅದರಿಂದ ಏನೇನು ತೊಂದರೆಗಳು, ಏನೇನಾಗುತ್ತೆ, ಅದರಿಂದ ಪಡುವಂಥ ಕಷ್ಟಗಳೇನು ಅನ್ನೋದು ಕೂಡ ಅವರು ತುಂಬ ಚೆನ್ನಾಗಿ ಅವರು ಚಿತ್ರೀಕರಿಸಿದ್ದಾರೆ. ದೌರ್ಜನ್ಯಗಳು, ಯಾಕೆ ದೌರ್ಜನ್ಯಗಳು ಅಂತ ಹೇಳಿದೆ ಅಂದರೆ ಗಳು ಸೇರಿಸಿದೆ, ಯಾಕೆ ಅಂದರೆ ದೌರ್ಜನ್ಯ ಅಂದಾಗ ಬೇಕಾದಷ್ಟು ಥರ ಇದೆ ದೌರ್ಜನ್ಯ. ಆ ಎಲ್ಲ ರೀತಿಯ ದೌರ್ಜನ್ಯದಲ್ಲಿ ಬಹಳ ನೊಂದು ಬಹಳ ಮನಸ್ಸಿಗೆ ನೋವುಂಟಾಗುವಂಥ ಒಂದು ದೌರ್ಜನ್ಯ ಇದೆಯಲ್ಲ ಹೆಣ್ಮಕ್ಕಳ ಮೇಲೆ, ಅದ್ರ ಬಗ್ಗೆ ಕೂಡ ಇವರು ಚಿತ್ರೀಕರಿಸಿದ್ದಾರೆ. ಅದು ಕೇಳಿದಾಗ ನಿಜವಾಗ್ಲೂ ಮೈಲ ಒಂಥರ ಜುಮ್ ಅನ್ನುತ್ತೆ, ಆ ದೌರ್ಜನ್ಯ ಹೆಣ್ಮಕ್ಕಳ ಬಗ್ಗೆ ಮಾಡೋದು ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲದರ ಒಂದು ವಿಷಯಗಳನ್ನು ನಮ್ಮ ನೀನಾಸ ಮಂಜು ಅವರು ಚಿತ್ರೀಕರಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಮನಸ್ಸಿಗೆ ಜನಗಳ ಚಿತ್ರ ನೋಡ್ತಾ ಇದ್ದಾಗ ಅದು ಮನದಟ್ಟಾಗುತ್ತೆ, ಛೇ ಇಂಥದ್ದು ಮಾಡಬಾರ್ದಿತ್ತು ನಾವು, ಇದು ತಪ್ಪು ಮಾಡಿದ್ವಾ, ಈ ರೀತಿ ಮಾಡಿ ಇದೆಲ್ಲ ಮಾಡಿ ನಾವು ಕೆಟ್ಟವರು ಅಂತ ಅನ್ಸ್ಕೊಳ್ಳೋದಕ್ಕಿಂತ ಎಲ್ಲೋ ಒಂದು ಕಡೆ ತಿದ್ಕೊಳ್ಳೋಣ ಅನ್ನೋ ಒಂದು ಮನವರಿಕೆ ಕೂಡ ಆಗುತ್ತೆ ಈ ಚಿತ್ರದಲ್ಲಿ. ಆ ರೀತಿ ಒಂದು ವಿಷಯಗಳನ್ನು ಇಟ್ಕೊಂಡು ಅವರು ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಅವರು ಕೆಲವು ವಿಷಯಗಳನ್ನು ಕೂಡ ನನಗೆ ಹೇಳಿದ್ರು. ಇದು ಎಷ್ಟು ಮಟ್ಟಿಗೆ ಅಂತಂದರೆ ಸಾಧ್ಯವಾದಷ್ಟು ಈ ಮೆಸೇಜ್ಗಳು ಸಮಾಜ ಸುಧಾರಣೆ ಕೂಡ ಆಗ್ಬೋದು, ಜಾಗೃತರಾಗಿರಿ ಅಂತ ಹೇಳೋಕ್ಕೂ ಆಗ್ಬೋದು. ಒಬ್ಬೊಬ್ಬ ವ್ಯಕ್ತಿನೂ ತನ್ನ ಏನು ನಡವಳಿಕೆ ಇರುತ್ತೆ ಅದನ್ನು ಬದಲಿಸಿ ಒಳ್ಳೆತನವಾಗಿ ಬದಲಾಗಬಹುದು, ಆ ಒಂದು ವಿಷಯಗಳು ಕೂಡ ಇದರಲ್ಲಿ ಇಟ್ಟಿದ್ದಾರೆ. ತುಂಬ ತುಂಬ ಚೆನ್ನಾಗಿದೆ ಕತೆ. ಈ ಕತೆ ಇಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ, ಆದರೆ ಜನಗಳು ಥಿಯೇಟ್ರಿಗೆ ಬರಬೇಕು ಅಂತ ನನ್ನ ಒಂದು ಕೋರಿಕೆ ಅಂತಲೇ ಹೇಳ್ಬೋದು.